ಅಧಿಕಾರಿಗಳಿಂದ ಅಡಚಣೆ ಬಂತು, ಒಂದು ಸಾರಿ ಆಯುಕ್ತರಿಂದ ಬಂತು, ಆನಂತರ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಕಚೇರಿಯಿಂದ ಪತ್ರನೇ ಬಂತು. ಈ ಎಲ್ಲ ಕಾರಣಾಂತರದಿಂದ ನಾವು ಅದನ್ನು ಕಾರ್ಯಕ್ರಮಗಳನ್ನ ಮುಂದೂಡ್ತಾ ಬಂದ್ವಿ. ಈಗ ಇದು ಎಷ್ಟೆಲ್ಲ ಆಗಿ ಸರ್ಕಾರದಿಂದ ಪತ್ರ ಬಂದಾದ್ರೂ ಸಹಿತ ಆ ದಿನಾಂಕದಿಂದ ಇಲ್ಲಿವರೆಗೂ ನಡೀತಾ ಇರುವಂಥ ತೊಂದರೆಗಳ ಬಗ್ಗೆ ಸರ್ಕಾರ ಆಗಲಿ ಬಿ ಬಿ ಎಂ ಪಿ ಆಗಲಿ ಎಚ್ಚೆತ್ಕೊಂಡಿಲ್ಲ. ಈಗ ಬಿ ಬಿ ಎಂ ಪಿನಲ್ಲಿ ಜನಪ್ರತಿನಿಧಿಗಳ ಅನುಪಸ್ಥಿತಿನಲ್ಲಿ ಉತ್ತಮ ಅಧಿಕಾರಿಗಳನ್ನ ಹಾಕಿ ಕೆಲಸ ನಿರ್ವಹಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಂಥ ಆಟವಾದಿ ಸರ್ವಾಧಿಕಾರಿ ಧೋರಣೆ ಮಾಡುವಂತಹ ಹಣಕಾಸು ವಿಶೇಷ ಆಯುಕ್ತರನ್ನ ತಂದು ಕೂರಿಸಿ ಅಪ್ಪ ಮಹಿಳೆ ಅಂತೇಳಿ ಒಂದೇ ಒಂದು ನೆಪದಲ್ಲಿ ಆ ಯಮನಿಗೆ ಲೀನಿಯನ್ಸ್ ಕೊಟ್ಟು ಆ ಯಮನ ಹತ್ರ ಮುಖ್ಯ ಆಯುಕ್ತರ ಆದೇಶಕ್ಕೂ ಬೆಲೆ ಇಲ್ಲ, ಕಿಮ್ಮತ್ತಿಲ್ಲ, ಮತ್ತು ಆಡಳಿತಾಧಿಕಾರಿಗಳು ಹೇಳಿದ್ರೂ ಅದಕ್ಕೆ ಕಿಮ್ಮತ್ತಿಲ್ಲ. ಈ ರೀತಿ ಮಾಡಿದಾಗ ನಾವು ಕೆಲಸ ನಿರ್ವಹಣೆ ಮಾಡಿದ್ರೇ ಬಿಲ್ ಬರ್ತಾ ಇಲ್ಲ, ಅದರಿಂದ ಕೆಲಸನೇ ಸ್ಥಗಿತ ಮಾಡೋಣ ಅಂತೇಳಿ 18ನೇ ತಾರೀಕಿಂದ ನಾವು ಯಾವುದೇ ವಿಧವಾದಂಥ ಕಸ ವಿಲೇವಾರಿ ಮಾಡೋದಿಲ್ಲ. ಇದರ ಬಗ್ಗೆ ನಾವು ಸರ್ಕಾರದ ಗಮನಕ್ಕೂ ತರಲಿಲ್ಲ, ಬಿ ಬಿ ಎಂ ಪಿ ಗಮನಕ್ಕೂ ತರಲಿಲ್ಲ. ನಾವು ಇಲ್ಲೇ ಕೂರ್ತೀವಿ, ಧರಣಿ ಸತ್ಯಾಗ್ರಹ ಕೂರ್ತೀವಿ. ಯಾವ ಅಧಿಕಾರಿಗಳಿದ್ದಾರೋ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತರಾಗಲಿ ಆಡಳಿತಾಧಿಕಾರಿಗಳಾದರೆ ಬಂದರೆ ನಾವು ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಸರ್ಕಾರದ ಮಟ್ಟದಿಂದ ಉನ್ನತ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಯಾರಾದರೂ ಬಂದರೆ ಅವರು ಮಾತ್ರ ನಾವು ಸಮಾಲೋಚನೆ ನಡೆಸ್ತೀವಿ ಅಂತೇಳಿ ಇದರ ಬಗ್ಗೆ ಗಂಟಾ ಘೋಷಣೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.